ತಂತ್ರೋಕ್ತ ಅಂದ್ರೆ ಪಂಚರಾತ್ರಾಗಮೋಕ್ತ ರೀತಿಯ ನಾವು ಭಗವಂತನನ್ನ ವಿಶಿಷ್ಟವಾದ ರೀತಿಯಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅರ್ಚನ ಮಾಡಬೇಕು ಅಂತ. ತಂತ್ರೋಕ್ತೇನ ಚ ಕೇಶವಂ, ಹೇಗೆ ಕಾ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ, ಬ್ರಹ್ಮ ರುದ್ರರನ್ನು ಕೂಡ ವರ್ತಯತ್, ಬ್ರಹ್ಮದೇವರನ್ನ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಸ್ತಾನೆ, ರುದ್ರದೇವರನ್ನ ಸಂಹಾರ ಕಾರ್ಯದಲ್ಲಿ ತೊಡಗಿಸ್ತಾ ಇದ್ದಾನೆ ಅಂತ ಭಗವಂತನನ್ನ ಅರ್ಚನೆ ಮಾಡಬೇಕು. ದೇವನನ್ನು, ದೇವೋ ವಿಷ್ಣುಶ್ಚ ವಾಯುಶ್ಚ ಸರ್ವಜ್ಞತ್ವ ಪ್ರಕೀರ್ತವು, ದೇವ ಅಂದ್ರೆ ಸರ್ವಜ್ಞನಾದವನು ಅಂತ ಅರ್ಥ. ಮತ್ತು ಅವನು ಕೇಶವ, ಕೇಶೋಮೇ ಅಂಶು ಸಂಜಿತಾಹ ಅಂತ ಹೇಳುದು. ಕೇಶವ ಎಂಬುದಕ್ಕೆ ಇನ್ನೊಂದು ಅರ್ಥ, ಕೇಶ ಅಂದ್ರೆ ಕಿರಣ ಅಂತ ಅರ್ಥ, ಸಹಸ್ರ ಕಿರಣ ಜ್ಞಾನ ಮರೀಚಿ ಮಾನಿ ಆಗಿರ್ತಕ್ಕಂತಹ ಸ್ಪಷ್ಟ ಜಟಾಜೂಟ, ಕೇಶ ಅಂದ್ರೆ ಜಟಾಜೂಟ, ಮಿಂಚಿನಂತೆ ಮಿಂಚಿರ್ತಕ್ಕಂತಹ ಜಟಾಜೂಟದಿಂದ ಅಲಂಕೃತನಾದ. ಮತ್ತೆ ಸಹಸ್ರ ಕಿರಣ ಜ್ಞಾನ ಎಂಬ ಸಾವಿರಾರು ಅನಂತ ಕಿರಣ ಉಳ್ಳಂತಹ ಜ್ಞಾನ ಮರೀಚಿ ಮಾರಿ ಎನ್ಸ್ಕೊಂಡ ಆ ಭಗವಂತನನ್ನ ವೇದೋಕ್ತ ರೀತಿಯ ಆರಾಧನೆ ಮಾಡಬೇಕು. ಆಗ ಭಗವಂತ ನನಗೆ ಜ್ಞಾನ ಕೊಟ್ಟು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಸಮಾಂ ರಕ್ಷತು ಕೇಶವ, ಗುಂಗುರುಕುದಿಲ್ಮ ಜಟಾಜೂಟದಿಂದ ಅಲಂಕೃತನಾದ ಜ್ಞಾನ ಕಿರಣ ಉಳ್ಳ ಜ್ಞಾನ ಮರೀಚಿ ಮಾರಿ ಅನ್ಸ್ಕೊಂಡ ಭಗವಂತನು ನಮ್ಗೆ ಬೇಡ್ತಾ ಇದ್ದಾರೆ. ಅರ್ಚಿತ ಸಂಸ್ಕೃತ ಜ್ಞಾತ ಕೀರ್ತಿತ ಕಥಿತ ಯೋ ದದಾತಿ ಅನುಸತ್ತಮಿ ಸಮಾಂ ರಕ್ಷತು ಕೇಶವ. ಮಧ್ವಾಚಾರ್ಯರು ಹೇಳಿದ್ದು ಮಾಂ ರಕ್ಷತು ಕೇಶವ ಅಂದ್ರೆ ವೇದವ್ಯಾಸರು ನನ್ನನ್ನು, ನನ್ನ ಮಾಂ ಅಂದ್ರೆ ಜ್ಞಾನವನ್ನು, ನನ್ನ ಜ್ಞಾನ ಕೊಟ್ಟು ರಕ್ಷಣೆ ಮಾಡಿ ಅಂತ. ಹೀಗೆ ವೇದವ್ಯಾಸರು ಅವರು ಮಧ್ವಾಚಾರ್ಯರು ಆ ರೀತಿಯಾಗಿ ರಕ್ಷಣೆ ಮಾಡು ಅಂದ್ರೆ ಆ ದೈಹಿಕ ರಕ್ಷಣೆ ಅಂತ ಹೇಳೋದಲ್ಲ, ಜ್ಞಾನ ರಕ್ಷಣೆ ಬೇಕೇ ಬೇಕು. ಅದನ್ನು ಪ್ರಾರ್ಥನೆ ಸರಿ ಹೋಗುತ್ತೆ. ಅದಕ್ಕೆ